ವ್ಯಾಪಾರ ಏನು ಸಾಧಾರಣ ಎಲ್ಲ ಬೆಲೆ ಗಗನಕ್ಕೆ ಹೋಗಿ ಕುಂತಿದೆ ಯಾವನು ಏನು ಮಾಡಕಲ್ಲ ಜೀವನ ಮಾಡದೆ ಕಷ್ಟ ಆಗಿದೆ ಪ್ರತಿಯೊಂದು ಬೆಲೆನು ಎಕ್ಸ್ ಮಾಡ್ಕಿದ್ದಾರೆ ಬಿಜೆಪಿ ಅವರು ಹೇಳ್ತಾವ್ರೆ ನಾವು ಬಡೂರ್ ಪರ ಸರ್ಕಾರ ಅಂತ ಸ್ವಾಮಿ ಬಡೂರ ರಕ್ತ ಹಿಂಡು ಬಿಟ್ಟವರು ಅವರು ನಮ್ಮನ್ನ ಮಾರ್ಕ ಬಿಡಿದ್ರು ಬೇರೆ ದೇಶದವರು ಮಾರ್ ಬಿಟ್ಟವರು ಬಿಜೆಪಿ ಅವರು ಸುದ್ದಿನ ಎತ್ತಿಬಿಡಿ ನೀವು ಸೌಕರ್ಯಗಳು ನೋಡ್ತಾರೆ ಸೌಕರ್ಯಗಳು ಉದ್ದಾರ ಮಾಡ್ತಾರೆ ಹೇಳೋದು ಬಡೂರ ಹೆಸರು ಇಂದಿರಾ ಕ್ಯಾಂಟೀನ್ ಕೊಟ್ಟರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅದನ್ನ ಮುಚ್ಚಾಕಿದ್ರು 10 ಕೆಜಿ ಅಕ್ಕಿ ಇತ್ತು 5 ಕೆಜಿಗೆ ತಂದು ಕೊಟ್ಟರು ಬಡವರನ್ನ ಎಲ್ಲ ಉದ್ದಾರ ಮಾಡ್ತಾರೆ ಏ ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಒಳ್ಳೆದಾಗಬೇಕಾರೆ ಅವರು ಕಳ್ಳರು ಇದ್ದಾರೆ ಆದ್ರೂ ಅವರು ತಿಂತಾರೆ ಬಡವರನ್ನ ಉದ್ದಾರ ಮಾಡ್ತಾರೆ ಇನ್ನ ಕಾಂಗ್ರೆಸ್ ನಲ್ಲಿ ಈಗ ನಾವು ನೋಡಿದ್ರೆ ಮುಖ್ಯಮಂತ್ರಿ ಹೆಸರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ರು ಅವರಲ್ಲ ಯಾರು ನಮ್ಮ ಸಿದ್ದರಾಮಯ್ಯ ಬರಬೇಕು ಸಿದ್ದರಾಮಯ್ಯ ಅವನಿಂದಲೇ ಕರ್ನಾಟಕ ಅನ್ನ ತಿಂತಾ ಇದ್ದಿದ್ದು ಇವತ್ತು ತಟ್ಟೆಗೆ ಅನ್ನ ಕೊಟ್ಟುಬಿಟ್ಟು ಅನ್ನ ಕಿತ್ತುಕೊಂಡ್ಬಿಟ್ರು ಇವರು ಜೆಡಿಎಸ್ ಕುಮಾರ್ ಸ್ವಾಮಿನ ಹೇಳ್ತಾರೆ ನಾವು ರೈತರ ಪರ ಎಲ್ಲ ಹೋರಾಟ ಮಾಡ್ತೀವಿ ಏನಕ್ಕೆ ಏನಕ್ಕೆ ಅಪ್ಪ ಮಕ್ಕಳ ರಾಜಕೀಯ ಅದು ಅಪ್ಪ ಮಕ್ಕಳ ರಾಜಕೀಯ ಚೆನ್ನಾಗಿ ಅಭಿವೃದ್ಧಿ ಮಾಡಿದಿನಿ ಅದಕ್ಕೆ ಜನ ಎರಡು ಸಾರಿ ಮೂರು ಸಾರಿ ಕೇಳ್ತಿದೀವಿ ಅಂತ ಯಾರು ಮುನಿರತ್ನ ಅವರು ಹೇಳ್ತಾರೆ ಏ ಸ್ವಾಮಿ ಯಾರು ಬೇಕು ಅವರು ಮಾಡಿದ್ದಾರೆ ಆಲ್ರೆಡಿ ನಾನೇ ಇದ್ದೀನಿ ನಾನು ಇವತ್ತು ಬಾಡಿಗೆ ಮನೆಗೆ ವಾಸ ಮಾಡ್ತಾ ಇದ್ದೀನಿ ನನಗೆ ಆಶ್ವಾಸನೆ ಕೊಟ್ಟರು 1 ಲಕ್ಷ ಕೊಡಿ ಬಿಲ್ಡಿಂಗ್ ಕೊಡ್ತೀನಿ ಅಂದ್ರು ನಾವು ಕೂಲಿ ಕಾರ್ಮಿಕರು 1 ಲಕ್ಷ ಜೀವನ ಮಾಡೋದಲ್ಲಿ ಕಣ್ಣಕೈ ಮಾರ್ಕೊಂಡು ನಾವು ಜೀವನ ಮಾಡೋದಲ್ಲಿ ಈಗ ಎಂಎಲ್ಎ ಅಲ್ಲಿ ಇದ್ದರೆ ಇಲ್ಲಿಂದ 10 ಜನ ಇರ್ತಾರೆ 10 ಜನನ ಮಾತಾಡ್ಕೊಂಡು ರಾಧೆ ಹೊಂಟೋಗಿರ್ತಾರೆ ಆಗಲ್ಲ ರೀ ಜೆಡಿಎಸ್ ಜೆಡಿಎಸ್ ಕನಸ್ನಲ್ಲೂ ಕೇಳ್ಕೊಳ್ಳಿ ಅವರು ಏನೋ ಮೋಡಿ ಮಾಡ್ಕೊಂಡು ಬಂದಿರೋದು ಮೋದಿ ಅಲೆ ಒಡೆ ಬದಸ್ತಾನೆ ಯಾವುದೋ ಒಂದು ಕಣ್ಣ ಸುಲಭವಾಗಿ ಆಗಲ್ಲ ಯಾವ ಕ್ಷೇತ್ರಕ್ಕೆ ಈ ಕ್ಷೇತ್ರಕ್ಕೆ ನಮ್ಮ ಕುಸುಮ ಬರಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಲಗ್ಗೆರೆಯಲ್ಲಿ ನಾವಿದ್ದೀವಿ ಇಲ್ಲಿ ನೋಡಬಹುದು ನೀವು ಮೈನ್ ರೋಡ್ ನಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಈ ರೋಡ್ ಇನ್ನು ಈ ರೋಡ್ ನಾಯಂಡಳ್ಳಿವರೆಗೂ ಕನೆಕ್ಷನ್ ಆಗುತ್ತೆ ಇನ್ನು ಡಾಕ್ಟರ್ ರಾಜ್ಕುಮಾರ್ ಪುನೀತ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಇನ್ನು ರಾಜ್ಕುಮಾರ್ ಸಮಾಧಿ ಪುನೀತ್ ರಾಜ್ಕುಮಾರ್ ಸಮಾಧಿಯಿಂದ ಗುರುಗುಂಟೆಪಳ್ಳಿವರೆಗೂ ಈ ರೋಡ್ ರೀಚ್ ಆಗುತ್ತೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಕೂಡ ಇರುತ್ತೆ ಈ ಒಂದು ರಸ್ತೆ ವಾಹನಗಳು ಓಡಾಡ್ತಿರ್ತವೆ ಜೊತೆಗೆ ಸಾಕಷ್ಟು ಜನ ವ್ಯಾಪಾರಸ್ಥರು ಕೂಡ ಇಲ್ಲಿ ಇರ್ತಾರೆ ದೈನಂದಿನ ಇಲ್ಲಿ ದಿನನಿತ್ಯ ಬಂದು ವ್ಯಾಪಾರ ಮಾಡೋರು ಬನ್ನಿ ಅವರ ಕೂಡ ಮಾತಾಡ್ಸೋಣ ಅಣ್ಣ ನಮಸ್ತೆ ನಿಮ್ಮ ಹೆಸರು ನಮಸ್ಕಾರ ರಾಮಣ್ಣ ಅಂದ್ಬಿಟ್ಟು ಅಣ್ಣ ಹೇಗಿದ್ದೀರಿ ಹೇಗಿದೆ ವ್ಯಾಪಾರ ವ್ಯಾಪಾರ ಏನು ಸಾಧಾರಣ ಎಲ್ಲ ಬೆಲೆ ಗಗನಕ್ಕೆ ಹೋಗಿ ಕುಂತಿದೆ ಯಾವನು ಏನು ಮಾಡಕಲ್ಲ ಜೀವನ ಮಾಡೋದೇ ಕಷ್ಟ ಆಗಿದೆ ಪ್ರತಿಯೊಂದು ಬೆಲೆನೂ ಎಕ್ಸ್ ಮಾಡ್ಕಿದ್ದಾರೆ ಇಲ್ಲಿ ನಾವು ಮಾರಬೇಕಾದ್ರೂ ನಮಗೂ ಕಷ್ಟನೇ ಇದೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಅಲ್ಲ ಈಗ ಬೆಲೆ ಹೆಚ್ಚಿಗೆ ಅಂತ ಹೇಳ್ತಿದ್ದೀರಾ ಬಿಜೆಪಿ ಸರ್ಕಾರ ಇದೆ ಬಿಜೆಪಿ ಅವರು ಹೇಳ್ತಾವ್ರೆ ನಾವು ಬಡೂರ್ ಪರ ಸರ್ಕಾರ ಅಂತ ಸ್ವಾಮಿ ಬಡವರ ರಕ್ತ ಹಿಂಡು ಬಿಟ್ಟವ್ರು ಅವರು ಹಾ ನಮ್ಮನ್ನ ಮಾರ್ಕ ಬಿಟ್ಟವ್ರೆ ಬೇರೆ ದೇಶದವ್ರಿಗೆ ಮಾರ್ಬಿಟ್ಟವ್ರೆ ಬಿಜೆಪಿ ಅವ್ರ ಸುದ್ದಿನ ಎತ್ತಬೇಡಿ ನೀವು ಏನು ಮಾಡಿದಾರೆ ಹೇಳಿ ಇಂಥದ್ದು ಮಾಡಿದೆ ತೋರಿಸ್ಲಿ ಹಿಂದೆ ಯಾರೋ ಪುಣ್ಯಾತ್ಮ ಮಾಡಿದನ್ನ ಅಲ್ಲಿಗೆ ಬಂದ್ಬಿಟ್ಟು ನಾನು ಮಾಡಿದೆ ಅಂತ ಹೆಸರು ತಗೋತಾರೆ ಹೊರತು ಬಡವರ ರಕ್ತನೆಲ್ಲ ಹೀರ್ಬಿಟ್ಟವ್ರೆ ಅಲ್ಲ ಈಗ ಬಡವರಿಗೆ ಆಯುಷ್ಮಾನ್ ಕಾರ್ಡು ಆ ಕಾರ್ಡು ಯಾವ ಕಾರಣಕ್ಕೂ ಇಲ್ಲ ಸ್ವಾಮಿ ಸುಮ್ಮನೆ ಬಡವರಿಗೆ ಮಾಡ್ತೀನಿ ಅಂತ ಹೇಳ್ಬೋದು ಕೂಲಿ ಕಾರ್ಮಿಕರಿಗೆ ಮಾಡ್ತೀನಿ ಅಂದ್ಬಿಟ್ಟು ಆಶ್ವಾಸನೆ ಕೊಡ್ತಾರೆ ಏನೂ ಇಲ್ಲ ಎಲ್ಲ ಅನುಕೂಲಸ್ಥರಿಗೆ ಬಿಲ್ಡಿಂಗ್ ಇರೋರಿಗೆ ಅವ್ರು ಎ ಸಿ ರೂಮ್ ಇಲ್ಲಿರೋರಿಗೆ ಮಾತ್ರ ಸಪೋರ್ಟ್ ಆಗಿರ್ತವೆ ಇವತ್ತು ಬಡವರು ಕೂಲಿ ಕಾರ್ಮಿಕರಿಗೆ ಯಾವುದೂ ಸಪೋರ್ಟ್ ಇಲ್ಲ ಏನು ಯಾಕಂದ್ರೆ ಏನು ಅನುಕೂಲ ಆಗ್ತಿಲ್ಲ ಇಷ್ಟೆಲ್ಲ ಯೋಜನೆಗಳು ಮಾಡ್ತಿದ್ದೀವಿ ಸ್ಕೀಮ್ ತರ್ತಾ ಇದ್ದೀವಿ ಸ್ವಾಮಿ ಏನೇ ಇನ್ನು ಹೇಳ್ತಾ ಇಲ್ವಾ ಯಾವ ಕಾರಣಕ್ಕೂ ಮಾಡಲ್ಲ ಅವರು ಕೂಲಿ ಕೂಲಿಯೇನೇ ಸಾವುಕಾರ ಸಾವುಕಾರನೇ ಇನ್ನು ನಿಮ್ಮ ಏರಿಯಾ ಕ್ಷೇತ್ರದ ಎಂಎಲ್ಎ ಯಾರು ಸರ್ ನಮ್ಮ ಮುನಿರತ್ನ ಅವರು ಹಿಂದೆ ಕೆಲಸ ಮಾಡಿದ್ರು ಇಲ್ಲ ಅಂತ ಹೇಳ್ತಲ್ಲ ಅವರು ಆಶ್ವಾಸನೆ ಕೊಟ್ಟು ಹೋದ್ರು ಸುಮಾರು ಒಂದು 15 ಜನಕ್ಕೆ ಇಲ್ಲಿ ನಿವಾಸನೆ ಕೊಡ್ತೀನಿ ಅಂದ್ಬಿಟ್ಟು ಅತಿ ಬಡವರು ನನಗೂ ಸಹಿತ ನಂದು ಮನೆ ಬಾಡಿಗೆ ಮನೆಗೆ ಜೀವನ ಮಾಡ್ತಾ ಇದ್ದೀನಿ ಅವ್ರಿಗೂ ಸಹಿತ ನಮಗೂ ಸಹಿತ ಗಾಲೆ ಎರಡನೇ ಎಲೆಕ್ಷನ್ ಅಲ್ಲಿ ಎಂಎಲ್ಎ ಆಗಿದ್ದಾಗ ಗೆದ್ದಾಗ ಬರ್ಕೊಂಡ್ರು ಇನ್ನಿವರೆಗೂ ಇಲ್ಲ ಅಲ್ಲ ಈಗ ಈ ಜನ ಅವರನ್ನ ಮತ್ತೆ ಮತ್ತೆ ಗೆಲ್ಸ್ತಾವ್ರೆ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾವ್ರೆ ಅಭಿವೃದ್ಧಿ ಸ್ವಾಮಿ ಮಾಡ್ತಾರೆ ಬಡವರು ಉದ್ಧಾರ ಮಾಡಿದ್ರೆ ಅವರು ಉದ್ಧಾರ ಆಯ್ತಾರೆ ಬಡವರು ಉದ್ಧಾರ ಮಾಡಲ್ಲ ಸೌಕರ್ಯಗಳು ನೋಡ್ತಾರೆ ಸೌಕರ್ಯಗಳು ಉದ್ಧಾರ ಮಾಡ್ತಾರೆ ಹೇಳೋದು ಬಡವರ ಹೆಸರು ಒಂದು ಉದಾಹರಣೆ ಇಂದಿರಾ ಕ್ಯಾಂಟೀನ್ ಕೊಟ್ಟರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಅದನ್ನು ಮುಚ್ಚಾಕಿದ್ರು 10 ಕೆಜಿ ಅಕ್ಕಿ ಇತ್ತು 5 ಕೆಜಿಗೆ ತಂದು ಕೊಟ್ಟರು ಬಡವರನ್ನೆಲ್ಲ ಉದ್ಧಾರ ಮಾಡ್ತಾರೆ ನೀವೇ ಯೋಜನೆ ಮಾಡಿ ನಾವು ಹೇಳಲ್ಲ ಅಲ್ಲ ಎಲೆಕ್ಷನ್ ಓಟ್ಗೋಸ್ಕರ ಮನೆ ಬಾಗಿಲು ಹುಡುಕೊಂಡು ಬರ್ತಾರೆ ಎಲ್ಲಿದ್ದೀರಾ ಸ್ವಾಮಿ ಕಾಲಿಗೆ ಬೀಳ್ತೀವಿ ಕೈ ಮುಗಿತೀವಿ ಅಂತ ಎಲೆಕ್ಷನ್ ಓಟ್ ಗೆದ್ದ ಆಯ್ತಾ ಹೋದ್ರೆ ನೀನು ಯಾರ ಗೊತ್ತೇ ಇಲ್ವಲ್ಲ ಎಲ್ಲಿರ ನೀನು ಇವೆಲ್ಲ ಬರ್ತಾವ ಸ್ವಾಮಿ ಯಾರಿಗಾಕಿ ಏನು ಮಾಡಬೇಕು ಅಲ್ಲ ಇನ್ನೇನು 2 ತಿಂಗಳಲ್ಲಿ ಎಲೆಕ್ಷನ್ ಐತೆ ಮತ್ತೆ ಎಲೆಕ್ಷನ್ಗೆ ಎಲ್ಲರೂ ಬರ್ತಾರೆ ಓಟ್ ಕೇಳಕ್ಕೆ ಕೇಳಕ್ಕೆ ಬರ್ತಾರೆ ಸ್ವಾಮಿ ನಾನು ಹೇಳ್ತಾ ಇಲ್ವಾ
ಎಲ್ಲಿದ್ರು ಉಳಿಕೊಂಬತ್ತಾರೆ. ಅಲ್ಲೊಂದು ಗುಡಿಸಲು ಮನೆ ಇರಲಿ, ಗುಡಿಸಲು ಮನೆಗೆ ಹೋಗ್ತಾರೆ ಉಳಿಕೊಂದು. ನಿನಗೆ ಮನೆ ಬಿಲ್ಡಿಂಗ್ ಕಟ್ಸ್ಕೊತೀನಿ ಅಂತಾರೆ ಗುಡಿಸಲು ಮನೆಯವ್ರಿಗೆ. ಓಟ್ ತಗೊಳ್ಳೋವರಿಗೂ ಓಟ್ ತಗೊಂಡ್ಮೇಲೆ ಮುಗಿದಾಯ್ತು. ಎಲ್ಲ ಒಂದ್ ಕಡೆ ಆಶ್ವಾಸನೆ, ಬರೀ ಆಶ್ವಾಸನೆ ಆಗ್ತಾ ಇದೆ. ಫುಲ್ ಆಶ್ವಾಸನೆ. ಯಡಿಯೂರಪ್ಪ ಯಾವ ರೀತಿ ಆಶ್ವಾಸನೆ ಕೊಟ್ಟ, ಇವರು ಅದೇ ತರ ಆಶ್ವಾಸನೆ ಕೊಡೋದು. ಹಾಗಾದ್ರೆ ಯಾರು ಬಂದ್ರೆ ಇವೆಲ್ಲ ಸರಿ ಹೋಗುತ್ತೆ? ಯಾರು ಬಂದ್ರೆ ಜನೇ ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಒಳ್ಳೇದಾಗಬೇಕಾರೆ. ಅವರು ಕಳ್ಳರು ಇದ್ದಾರೆ, ಆದ್ರೂ ಅವರು ತಿಂತಾರೆ, ಬಡವರನ್ನ ಉದ್ದಾರ ಮಾಡ್ತಾರೆ ಕಾಂಗ್ರೆಸ್ನವರು. ಇನ್ನು ಕಾಂಗ್ರೆಸ್ ನಲ್ಲಿ ಈಗ ನಾವು ನೋಡಿದ್ರೆ ಮುಖ್ಯಮಂತ್ರಿ ಎಸ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರು ಅವರಲ್ಲ ಯಾರು? ನಮ್ಮ ಸಿದ್ದರಾಮಯ್ಯ ಬರಬೇಕು. ಸಿದ್ದರಾಮಯ್ಯ ಅವನಿಂದಲೇ ಕರ್ನಾಟಕ ಅನ್ನ ತಿಂತಾ ಇದ್ದಿದ್ದು. ಇವತ್ತು ತಟ್ಟೆಗೆ ಅನ್ನ ಕೊಟ್ಟುಬಿಟ್ಟು ಅನ್ನ ಕಿತ್ಕೊಂಡ್ಬಿಟ್ರಿ ಇವರು. ಯಾಕೆ ಓಟಾಗ್ಬೇಕು ಸಿದ್ದರಾಮಯ್ಯ ಅವ್ರಿಗೆ? ಯಾಕೆ? ವ್ಯಕ್ತಿ ಒಳ್ಳೇನು, ಬಡವನ ನೋಡ್ತಾನೆ. ಒಂದಾಯ್ತಾ, ಪ್ರತಿಯೊಬ್ಬರನ್ನು ಭಾವನೆ ಇದೆ, ಇವ್ರಿಗೆ ಆ ಭಾವನೆ ಇಲ್ಲ. ಜೆ ಡಿ ಎಸ್ ಕುಮಾರಸ್ವಾಮಿ ಹೇಳ್ತಾರೆ, ನಾವು ರೈತರ ಪರ ಎಲ್ಲ ಹೋರಾಟ ಮಾಡಿ. ಏನಕ್ಕೆ ಏನಕ್ಕೆ? ಅಪ್ಪ ಮಕ್ಕಳ ರಾಜಕೀಯ ಅದು, ಅಪ್ಪ ಮಕ್ಕಳ ರಾಜಕೀಯ. ಕುಮಾರಸ್ವಾಮಿ ಅವರು ಅಪ್ಪ ಮಕ್ಕಳ ರಾಜಕೀಯ. ರಾಜ್ಯಕ್ಕಿಲ್ಲ ಅವ್ರ ಕುಟುಂಬ, ಅವ್ರ ಮನೆಗೆ ಇಷ್ಟಕ್ಕೆ ಹೊರತು ಪ್ರಜೆಗಿಲ್ಲ. ಏ ನಾ ಸಾಲ ಮನ್ನಾ ಮಾಡ್ತೀನಿ, ಸಾಲ ಮನ್ನಾ ಮಾಡ್ತೀನಿ, ಯಾರಿಗೆ ಮಾಡ್ತಾರೆ? ಒಂದು ಕುಂಟೆ ಜಮೀನು ಇಲ್ದವರು ಇದ್ದಾರೆ ನಾನೆ, ಜಮೀನು ಕೊಡ್ತಾರೆ ಅವ್ರಿಗೆ? ಎಲ್ಲಾರ ಗೌರ್ಮೆಂಟ್ ಜಾಗ ಆಯಿತು ಅಂದರೆ ಒಳಗಿಂದ ಒಳಗೆ ಅವ್ರವ್ರ ಹೆಸರಿಗೆ ಅವ್ರು ಮಾಡಿಸ್ಕೊಂಡಿರ್ತಾರೆ, ಎಮ್ ಎಲ್ ಎಗಳು, ಮಿನಿಸ್ಟರ್ಗಳು. ಒಂದು ಕುಂಟೆ ಜಮೀನು ಇಲ್ದವರು ಇದ್ದಾರೆ, ಅವ್ರು ಜೀವನ ಮಾಡೋದು ಹೆಂಗೆ? ಸಿದ್ದರಾಮಯ್ಯ ಅವ್ರು ಏನಾದರೂ ಜಮೀನು ಕೊಡ್ತಾರೆ? ಜಮೀನು ಕೊಡೋ ಪ್ರಶ್ನೆಗೆ ಹೋಯ್ತಲ್ಲ ನಾನು. ಬಡವ್ರನ್ನ ಜೀವನ ಮಾಡಬೇಕು, ಅವ್ರ ಅನ್ನದ ದಾರಿ ತೋರಿಸ್ಬೇಕು. ಸಿದ್ದರಾಮಯ್ಯ ಬಂದರೆ ಬಡವ್ರಿಗೆ ಒಳ್ಳೇದು? ಒಳ್ಳೇದು. ಸಿದ್ದರಾಮಯ್ಯ ಬಂದೊಳ್ಳೋದು ಇಲ್ಲಿ ಒಂದು ಸಿ ಎಮ್ ಸಿ ಒಳಗೆ, ಬಿ ಪಿ ಎಂ ಪಿ ಒಳಗೆ, ವಾಟರ್ ಮ್ಯಾನ್ಗಳಿಗೆ ಅಂತ ಕೆಲಸ ಕೊಡ್ತೀನಿ ಅಂದ್ಬಿಟ್ಟು ಇದೇ ನಮ್ಮ ಮೋಹನ್ ಕುಮಾರ್ ಅವರು ಕೊಟ್ಟರು. 5 ವರ್ಷ ಆಯಿತು, ಇನ್ನೂ ಸಂಬಳ ಹಾಕಿಲ್ಲ. ಮನೇಲಿ ಭಿಕ್ಷ ಬೇಡ್ಕೊಂಡು ಜೀವನ ಮಾಡ್ರಿ ಅಂತ ಹೇಳ್ತಾರೆ. ಯಾಕೆ ಕೆಲಸ ಮಾಡ್ತಾರಲ್ಲ ಅವರೆಲ್ಲ? ಕೆಲಸ ಮಾಡ್ತಾರೆ, ನಾವು ಕೊಡೋಲ್ಲ ರೀ ಸಂಬಳ, ಮನೇಲಿ ಕಳಿಸ್ಕೊಂಡು ಮಾಡ್ಕೊಳ್ರಿ. ಅವ್ರ ಹೆಂಡತಿ ಮಕ್ಕಳು ಸಾಕೋದ ಹೆಂಗೆ? ಈ ಲಗ್ಗೆರ ವಾರ್ಡೊಳಗೆ, ಕೊಟ್ಟಿಗೆ ಪಾಳ್ಯ ವಾರ್ಡ್ನಲ್ಲಿ 15-20 ಜನ ಅವರು ವಾಟರ್ ಮ್ಯಾನ್ಗಳು, ಸಂಬಳ ಇಲ್ಲ, 5 ವರ್ಷ ಆಯಿತು. ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಯಾರಿಗಾರು ಗಮನಕ್ಕೆ ತಂದ್ರೆ ಕಂಪ್ಲೇಂಟ್ ಮಾಡೋದು ಸರ್? ಈ ಥರ ಎಲ್ಲ ಹೇಳಿದ್ದೀವಿ. ಈಗ ಮನೆ ಹೋಗಿ ಎಲ್ಲ ಆಫೀಸಲ್ಲೆಲ್ಲ ಮಾತಾಡಿದ್ರು, ಎಲೆಕ್ಷನ್ ಆಗಲಪ್ಪ, ಎಲೆಕ್ಷನ್ ಆಗಲಪ್ಪ. ಎಲೆಕ್ಷನ್ ಆದಮೇಲೆ? ಆದಮೇಲೆ ಅದೇನ ಗಾದಿ ಹೇಳ್ತಾರಲ್ಲ, ಆ ಥರ ಆಯ್ತು ಅದು ಗಾದಿ. ಈಗ ಎಲೆಕ್ಷನ್ ಆದಮೇಲೆಗಿಂತ ಎಲೆಕ್ಷನ್ ಗೆದ್ದಿರೋರು ಏನಾರು ಮಾಡಬೇಕಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಹೇಳಿದ್ದೀರಾ ಎಮ್ ಎಲ್ ಎ ಸಾಹೇಬ್ರಿಗೆ? ಎಲ್ಲ ಹೇಳಿದಾಯ್ತು. ಏನಂತಾರೆ ಹೇಳಿದ್ರೆ ಮಾಡೋಣ, ಮಾಡೋಣ, ಮಾಡೋದ್ರಲ್ಲಿ ಅವರೇ. ಈಗ ಕಾಂಗ್ರೆಸ್ ಬರಬೇಕು ಅಂತ ಹೇಳಿದ್ರೆ, ಕಾಂಗ್ರೆಸ್ ಇಂದ ಕುಸುಮಾ ಹನುಮಂತರಾಯಪ್ಪ ಅವರು, ಅವ್ರು ಕೂಡ ಕನ್ನಡ ಅವರೇ ಗೆಲ್ತಾರೆ? ಈ ಸರಿ ಗೆಲ್ಲಿಸ್ಬೇಕು ಅಂತ ನಾವು ಕುಂತಿದ್ದೀವಿ, ಗೆಲ್ಲಿಸ್ಬೇಕು. ನಾನು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದೀನಿ, ಅದಕ್ಕೆ ಜನ 2-3 ಸರಿ ಗೆಲ್ಸಿದೀವಿ ಅಂತ. ಯಾರು? ಮುನಿರತ್ನ ಅವ್ರು ಹೇಳ್ತಾವ್ರೆ. ಏ ಸ್ವಾಮಿ, ಯಾರಿಗೆ ಬೇಕು ಅವ್ರಿಗೆ ಮಾಡಿದ್ದಾರೆ, ಯಾರಿಗೆ ಬೇಕು ಅವ್ರು ಮಾಡಿದ್ದಾರೆ, ಯಾರಿಗೇನು ಮಾಡಿಲ್ಲ. ಆಲ್ರೆಡಿ ನಾನೇ ಇದ್ದೀನಿ ರೀ, ನಾನು ಇವತ್ತು ಬಾಡಿಗೆ ಮನೆಗೆ ವಾಸ ಮಾಡ್ತಾ ಇದ್ದೀನಿ. ನನಗೆ ಆಶ್ವಾಸನೆಗೆ ಕೊಟ್ಟರು, 1 ಲಕ್ಷ ಕೊಡಿ ಬಿಲ್ಡಿಂಗ್ ಕೊಡ್ತೀನಿ ಅಂದರು. ನಾವು ಕೂಲಿ ಕಾರ್ಮಿಕರು 1 ಲಕ್ಷ ಜೀವನ ಮಾಡೋದಲ್ಲಿ, ಕಡಲೆಕಾಯಿ ಮಾರ್ಕೊಂಡು ನಾವು ಜೀವನ ಮಾಡೋದಲ್ಲಿ, 1 ಲಕ್ಷ ಅವ್ರು ಕೊಟ್ಬಿಟ್ಟು ನಾವು ಬಿಲ್ಡಿಂಗ್ ತಗೋಬೇಕಾ? ನೀವು ಇದನ್ನ ಹೇಳಬೇಕಾಗಿತ್ತು. ಅವ್ರ ಹತ್ರ ಹೇಳಿಲ್ಲ, ಹೇಳ್ತೀನಿ ಹೇಳಿ. ಅವ್ರ ಹತ್ರಕ್ಕೆ ಹೋಗ್ಬೇಕಾದ್ರೆ ಹಿಂದ್ಗಡೆ 4 ಜನ ಇರ್ತಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಅವ್ರ ಹತ್ರಕ್ಕೆ ಹೋಗ್ಬೇಕು ನಾವು ಡೈರೆಕ್ಟಾಗಿ. ಅಲ್ಲ, ಕಷ್ಟ ಅಂತ ಹೇಳಿದ್ರೆ ಕೈಗೆ ಸಿಗ್ತೀನಿ ಎಮ್ ಎಲ್ ಎ ಉದಾಹರಣೆ ಅಷ್ಟೇ. ಈಗ ಎಮ್ ಎಲ್ ಎ ಅಲ್ಲಿದ್ದರೆ ಇಲ್ಲಿಂದ 10 ಜನ ಇರ್ತಾರೆ, 10 ಜನನು ಮಾತಾಡ್ಸ್ಕೊಂಡು ಅವ್ರು ಆದಾಯ ಹೊಂಟೋಗಿರ್ತಾರೆ. ನೇರವಾಗಿ ಹಾಗಾದ್ರೆ ಹೋಗಿ ಮಾತಾಡೋಂಗಿಲ್ಲ, ಮಾತಾಡೋಕ್ಕಾಗಲ್ಲ, ನೇರವಾಗಿ ಹೋಗಿ ಮಾತಾಡೋಕ್ಕಾಗಲ್ಲ. ಹಾಗಾದ್ರೆ ಈ ಬಾರಿ ಹಾಗಾದ್ರೆ ಇಲ್ಲಿ ಯಾರು ಗೆಲ್ಬೋದು ನಿಮ್ಗೆ ಅನ್ನಿಸ್ತದೆ? ನಮಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ, ನಮ್ಮ ವ್ಯಕ್ತಿಗ ಹನುಮಂತರಾಯಪ್ಪನ ಮಗಳು ಗೆಲ್ಲಬಹುದು, ಗೆಲ್ಲಿಸ್ಬೇಕು ಅಂತ ನಾವು ಕುಂತಿದ್ದೀವಿ. ಇನ್ನ ಜೆ ಡಿ ಎಸ್ ನಿಂದ ಇಲ್ಲಿ ಅಭ್ಯರ್ಥಿ ಹಾಕಿಲ್ಲ, ಒಂದ್ ವೇಳೆ ಅಭ್ಯರ್ಥಿ ಹಾಕಿದ್ರೆ ಜೆ ಡಿ ಎಸ್ ಗೆಲ್ತೀರಿ? ಆಗಲ್ಲ ರೀ ಜೆ ಡಿ ಎಸ್, ಜೆ ಡಿ ಎಸ್ ಕನಸಿನಲ್ಲೂ ಕೇಳ್ಕೋಬೇಡಿ. ಇಲ್ಲ, ಇಲ್ಲಿ ಈ ಏರಿಯಾಗಳಲ್ಲಿಲ್ಲ. ಇನ್ನು ಆಮ್ ಆದ್ಮಿ ಪಕ್ಷ ಕೇಳಿದಿರಲ್ವಾ, ಡೆಲ್ಲಿಯಲ್ಲಿ ಪವರ್ಲ್ ಐತೆ, ಆಮ್ ಆದ್ಮಿ ಅವ್ರು ಹೇಳ್ತಾವ್ರೆ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಬಿಟ್ಟು ಜನ ನಮ್ಮ ಕಡೆ ದೋಸ್ತಾರೆ, ಮ್ಯಾಜಿಕ್ ಮಾಡ್ತೀವಿ ನಾವು ಕರ್ನಾಟಕದಲ್ಲಿ ಅಂತ. ಸ್ವಾಮಿ, ಯಾರೋ ಮ್ಯಾಜಿಕ್ ಮಾಡೋಕ್ಕೆ ಸಾಧ್ಯ ಹೋಗಲ್ಲ ಇದು ಹೇಳೋದ ಕೇಳಿ. ನಾನು ನನಗಾಗಲೇ 78 ವರ್ಷ ನಡೀತಾ ಇದೆ, ಎಲ್ಲ ರಾಜಕೀಯ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ, ಯಾರೂ ಮಾಡೋಕ್ಕಾಗಲ್ಲ. ನಾನು ಊಟ ಮಾಡೋದು ನನ್ನ ದಾರಿ, ನಾನು ನೋಡ್ಕೋಬೋದು ಹೊರತು ಅವ್ರು ಹೇಳ್ಬೋದು ಅಷ್ಟೇ. ನಾನು ಗೆದ್ರು ಮಾಡ್ತೀನಿ, ನಾನು ಗೆದ್ರು ಮಾಡ್ತೀನಿ, ನಾನು ಗೆದ್ರು ಮಾಡ್ತೀನಿ. ಹಿಂದೆ ಇಂದ್ರಮ್ಮನವರು
ಹನ್ನೊಂದು ಯೋಜನೆ ಮಾಡ್ಕೋ ಬರ್ದು ಮಡಗಿದ್ರು. ಅದನ್ನೇ ಇವರು ಸಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಹೊಸ್ತಾಗಿ ಯಾವುದು ಮಾಡಕ್ಕೆ ಸಾಧ್ಯವಾಗಿಲ್ಲ. ಇನ್ನು ಹೇಳ್ತಾರಲ್ಲ ಮೋದಿ ಅಲೆ ಹೊಡಿತಾ ಇದೆ, ಅಮಿತ್ ಶಾ ಅಲೆ ಹೊಡಿತಾ ಇದೆ ಕರ್ನಾಟಕದಲ್ಲಿ ಅಂತ. ಅವ್ರು ಏನೋ ಮೋದಿ ಮಾಡ್ಕೊಂಡು ಬಂದಿರ್ಬೋದು, ಮೋದಿ ಅಲೆ ಹೊಡಿಬೋದಷ್ಟೇ, ಯಾವುದೋ ಒಂದು ಕಾರಣ. ಸುಲಭವಾಗಿ ಆಗಲ್ಲ ಇದು. ಇನ್ನು ಕೇಂದ್ರದಲ್ಲಿ ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಐತೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಯಾವ ಸರ್ಕಾರ ಏನೇ ಬಂದರೂ ಸ್ವಾಮಿ, ಕೇಂದ್ರದಲ್ಲಿ ಬಿಜೆಪಿನೇ ಇರಲಿ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಬಂದ್ರೇ ಉತ್ತಮ. ಇನ್ನು ಕಾಂಗ್ರೆಸ್ ಬಂದ್ರೆ ಉತ್ತಮ ಅಂತ ಇದಕ್ಕೆ ಪ್ರಶ್ನೆ ಕೇಳ್ತೀನಿ. ಡಿ ಕೆ ಶಿವಕುಮಾರ್ ಕೇಳ್ತಾರೆ, ನನಗೊಂದು ಅವಕಾಶ ಕೊಡಲಿ ಜನ, ನಾನು ಒಳ್ಳೆ ಅವರು ಪಕ್ಷದಲ್ಲೇ ಇದಾರಲ್ಲ, ಪಕ್ಷದಲ್ಲೇ ಇದ್ದಾರೆ, ಅವ್ರೇನು ಕೆಟ್ಟವರು ಅಂತ ಹೇಳ್ತಲ್ಲ ನಾನು, ಅವರು ಪಕ್ಷದಲ್ಲೇ ಇದ್ದಾರೆ, ಪಕ್ಷಕ್ಕೋಸ್ಕರ ಜೈತಾ ಇದ್ದಾರೆ, ಕಷ್ಟ ಬೀಳ್ತಾ ಇದ್ದಾರೆ, ಅವ್ರಿಗೂ ಕೊಡೋಣ. ಸಿದ್ದರಾಮಯ್ಯನ ಒಬ್ಬನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಪರಿಸ್ಥಿತಿ ಇಲ್ಲ. ಅದರೊಳಗೆ ಪಕ್ಷದೊಳಗೆ ಹತ್ತು ಜನ ಇರ್ತಾರೆ, ಹತ್ತು ಜನ ಅವನು ಒಬ್ಬ ಇನ್ನೊಬ್ಬ ಆಗಲಿ, ಒಬ್ಬನೇ ರಾಜ್ಯ ಆಳ್ಬೇಕು ಅನ್ನೋಗಿಲ್ಲ. ಯಾರು ಬಂದರೂ ಕೂಡ ಒಟ್ಟಲ್ಲಿ ಕಾಂಗ್ರೆಸ್ ಬರಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ಆಗಲಿ, ಡಿ ಕೆನೇ ಆಗಲಿ, ಇನ್ನೊಬ್ಬ ಆಗಲಿ, ಇನ್ನೊಬ್ಬ ಆಗಲಿ, ಯಾರೇ ಆಗಲಿ, ಕಾಂಗ್ರೆಸ್ ಬರಬೇಕು. ಏನು ಸಿದ್ದರಾಮಯ್ಯನೇ ಆಗಬೇಕು ಅನ್ನೋ ಪೊಸಿಷನ್ ಇಲ್ಲ, ಯಾರಾದರೂ ಪರವಾಗಿಲ್ಲ, ಕಾಂಗ್ರೆಸ್ ಬರಬೇಕು. ಇನ್ನು ಈ ಕ್ಷೇತ್ರಕ್ಕೆ ಯಾವ ಕ್ಷೇತ್ರಕ್ಕೆ? ಈ ಕ್ಷೇತ್ರಕ್ಕೆ ನಮ್ಮ ಕುಸುಮ ಬರಬೇಕು. ಕುಸುಮಾರು ಗೊತ್ತಿದಾರ, ಬರ್ತಾರ ಪ್ರಚಾರಕ್ಕೆ, ಏನು ಹೇಳ್ತೀರಾ ಅವ್ರ ಬಗ್ಗೆ? ಪ್ರಚಾರಕ್ಕೆ ಎಲ್ಲ ಒಂದು ಎರಡು ಸಾರಿ ಬಂದು ಹೋಗಿದ್ದಾರೆ. ಪಾಪ ಅಮ್ಮ ಹೆಣ್ಣು ಮಗು ಸಾಧ್ಯವಾಗಲ್ಲ ಬರೋಕ್ಕೆ, ಅವ್ರ ತಂದೆ ಬರಬೇಕು. ಹನುಮಂತರಾಯಪ್ಪ ಅವ್ರು ಕರ್ಕೊಂಬಂದು ನಾಲ್ಕು ಕಡೆ ಪರಿಚಯ ಮಾಡಿ ಹೋಗಬೇಕು. ಅಲ್ಲಿ ಏನಾಗಿದೆ ಬಂದರೆ ಹಳಬರನ್ನ ಯಾರನ್ನೂ ವಿಚಾರಿಸಲ್ಲ. ಇಲ್ಲಿ ಹೊಸ್ದಾಗ ಹೋಗಿರ್ತಾರಲ್ಲ ಹುಡುಗರು, ಇಂಥವ್ರನ್ನ ಕಟ್ಕೊಂಡು ಬರ್ತಾರೆ. ಅವ್ರಿಗೇನು ಗೊತ್ತಾ ಹಳಬರು ಯಾರು, ಏ ಹೊಸ್ದಾಗಿರೋರು ಯಾರು ಅಂತವ ಗೊತ್ತಿಲ್ಲ. ಯಾವಾಗ ಒಂದ್ಸರಿ ಬಂದಿದ್ರು ಮತ್ತೆ ಬಂದಿಲ್ಲ, ಇನ್ನವ ಇವತ್ತು ನಾಳೆ ಬರ್ಬೋದು ಮೋಸ್ಟ್ಲಿ. ಅಲ್ಲ ಜನ ಯಾಕೆ ಕುಸುಮ ಅವ್ರಿಗೆ ಒಟ್ಟಾಕ್ಬೇಕು, ನೀವೇನು ಹೇಳ್ತೀರಿ ಯಾಕೆ ಒಟ್ಟಾಕ್ಬೇಕು ಅವ್ರಿಗೆ? ಕುಸುಮ ಅವ್ರಿಗೆ ಅಂದರೆ ಅವರ ಪತಿ ತೀರೋದ, ಅದು ಕಾರಣಾಂತವಾಗಿ ಏನಾದರೂ ಹೋಯ್ತೋ ಗೊತ್ತಿಲ್ಲ, ಹೋದರು. ಅವರು ಪಕ್ಷಕ್ಕೆ ಬಂದ ಮೇಲೆ ಅವರು ಒಬ್ಬರು ಇರಲಿ. ಈಗ ನಮ್ಮ ಮದ್ದೂರಿನಲ್ಲಿ ನಮ್ಮ ಇವರು ಎಂತಾರಪ್ಪ ಅಂಬರೀಷ್ ಹತ್ತಿರೋದು, ಈಗ ಅವರ ಮೆಸೇಜ್ ನಿಂತ್ಕೊಳ್ಳಿಲ್ವಾ? ಅವರು ಗೆದ್ದು ಬಂದಿರ್ತಾನೆ, ಸುಮಲತಮ್ಮ ಗೆದ್ದು ಬಂದಿರ್ತಾನೆ. ಅವರು ಪಕ್ಷಕ್ಕಾರ ಹೋಗಲಿ, ಇಂಡಿಪೆಂಡೆಂಟ್ ಆಗಿರಲಿ, ಏನೋ ಮಾಡಿದ್ರು. ಇವಾಗ ಪಕ್ಷಕ್ಕೆ ಹೋಗ್ತಾರೋ ಇನ್ನೊಂದಕ್ಕೆ ಹೋಗ್ತಾರೋ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಜೆ ಡಿ ಎಸ್ಗೆ ಹೋಗ್ತಾರೋ, ಕಾಂಗ್ರೆಸ್ಗೆ ಬರ್ತಾರೋ, ಬಿ ಜೆ ಪಿಗೆ ಹೋಗ್ತಾರೋ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಆವಾಗ ಏಕಾಂಗಿಯಾಗಿ ಗೆದ್ದು ಬಂದಲ್ಲ, ಅದೇ ಥರ ಇ ಎಮ್ಮನ ಒಬ್ಬಳು ಬರಬೇಕು ಅಂತ ನಮ್ಮ ಆಸೆ. ಇನ್ನು ಕಾಂಗ್ರೆಸ್ನವರು ಒಂದು ಗ್ಯಾರಂಟಿ ಕೊಡ್ತಾವ್ರೆ, 2000 ರೂಪಾಯಿ ಮನೆಗೆ, 200 ವಿದ್ಯುತ್ ವಿದ್ಯುತ್ ಫ್ರೀ, ಮತ್ತೆ ಕೆಜಿ ಕೊಡ್ತೀವಿ, 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ. ಅದು ಮಾಮೂಲಿ ಆಶ್ವಾಸನೆ ಇದೆ. ಸ್ಟಾರ್ಟಿಂಗು ಸಿದ್ದರಾಮಯ್ಯನವರು ವಿಧಾನಸೌಧ ಮೆಟ್ಲತ್ವಾಗಲೇ ಹೇಳಿದ್ರು 1 ರೂಪಾಯಿ ಕೆಜಿ ಅಕ್ಕಿ ಮಾಡ್ತೀನಿ ಅಂತವ ಮಾಡಿದ್ರು. ಆಮೇಲೆ ತಿರ್ಗಾ ಏನು ಮಾಡಿದ್ರು, ಇನ್ನೊಬ್ಬರು ವಿರೋಧ ಪಕ್ಷದಲ್ಲಿ ಏನು ಮಾಡಿದ್ರು, ಯಾತಕ್ಕೆ 1 ರೂಪಾಯಿ ಅಕ್ಕಿ ಮಾಡಿದ್ದೀರಾ, ಎಲ್ಲ ಜನ ಸೋಂಬೇರಿ ಬೀಳ್ತಾರೆ, ಮಾಮೂಲಿ ಏನಿತ್ತು ಅದೇ ಕೊಡಿ ಅಂದರು. ಆಗ ಒಂದು ತಿಂಗಳು ಮಾಡಿದ್ರು, ಎರಡನೇ ತಿಂಗಳಿಗೆ ಫ್ರೀ ಅಕ್ಕಿ ಮಾಡಿದ್ರು 10 ಕೆಜಿನ, 10 ಕೆಜಿ ಫ್ರೀ ಅಕ್ಕಿ ಮಾಡಿದ್ರು. ಇಂದಿರಾ ಕ್ಯಾಂಟೀನ್ ಮಾಡಿದ್ರು, ಇಂದಿರಾ ಕ್ಯಾಂಟೀನ್ ಮುಚ್ಚಿ ಹಾಕಿದ್ರು, 10 ಕೆಜಿಗೆ ಹೋಗಿ 5 ಕೆಜಿ ಬಂತು. ಯಾರ್ದಿದು ಇಂದಿರಾ ಕ್ಯಾಂಟೀನ್ ಅಂತ ಉಪಯೋಗ ಇತ್ತ, ಏನನ್ಸುತ್ತೆ ನಿಮಗೆ? ಇತ್ತು, ಇಂದಿರಾ ಕ್ಯಾಂಟೀನ್ನಲ್ಲಿ ಕೂಲಿ ಕಾರ್ಮಿಕರ ಜಾಲದಲ್ಲಿ ಮಾಡಬೇಕಾಗಿತ್ತು. ಇಲ್ಲಿರೋ ರಾಜಕಾರಣಿಗಳು ಏನು ಮಾಡಿದ್ರು, ಅವ್ರವ್ರು ಬೇಕಾದ ಜಾಗಗಳಲ್ಲಿ ಮಾಡಿಸ್ಕೊಂಡ್ರು. ಅಲ್ಲಿ ಏನಾಗಿದೆ, ಮನೇಲಿ 8 ಮಕ್ಳಿಗೆ ಮಾಡೋಕ್ಕಾಗಲ್ಲ, ಬರೋದು ಬೆಳಗ್ಗೆ 5 ರೂಪಾಯಿ ಕೊಟ್ಬಿಟ್ಟು 4 ಇಡ್ಲಿ ತಿಂದ್ಬಿಟ್ಟು ಮನೆ ಕಡೆ ಹೋಗೋರು ಕೈ ಹೊರ್ಸ್ಕೊಂಡು, ಅವ್ರು 10 ಗಂಟೆಗೋ 9 ಗಂಟೆಗೋ ಮನೇಲಿ ಅವ್ರು 8 ಮಕ್ಳು ಇದ್ದಳು. ಕೂಲಿ ಕಾರ್ಮಿಕರು ಇರೋ ಜಾಗದಲ್ಲಿ ಮಾಡಲಿಲ್ಲ, ಅಫಿಷಿಯಲ್ ಏರ್ಗಳಲ್ಲಿ ಮಾಡ್ಕೊಂಬಂದರು. ಅದನ್ನು ಇವರು ಮುಚ್ಚಿ ಹಾಕಿದ್ರು. ಈಗ ಮತ್ತೊಮ್ಮೆ ಹಾಗಾದ್ರೆ ಕಾಂಗ್ರೆಸ್ ಬಂದರೆ ಇದೆಲ್ಲ ಆಶ್ವಾಸನೆ ಈಡೇರುತ್ತೆ, ಈಡೇರ್ತದೆ ಅಂತ ನನ್ನ ಆಶ್ವಾಸನೆ. ಬಿ ಜೆ ಪಿ ಹೇಳ್ತಾರೆ ನಾವು 500 ರೂಪಾಯಿ ಕೊಡ್ತೀವಿ. ರೇ ಸ್ವಾಮಿ, ಇವತ್ತು 500 ರೂಪಾಯಿ ಕೊಡ್ತಾರೆ, ನಾಳೆ 5000 ನಮ್ಮ ಜೀವ ಹಿಡ್ತಾರೆ, ನಮ್ಮ ಜೀವ ಹಿಡ್ತಾರೆ ರೀ. ನಿನ್ನೆ ಇಲ್ಲೇ ಒಂದು ಕಾರ್ಮಿಕ ನಡೀತು, ನಡೆದಾಗ 500 ರೂಪಾಯಿ ಕೊಟ್ಟು ಕರ್ಕೊಂಬಂದ್ರೆ ಹೊರಗಡೆ ಜನವ. ಈ ಏರಿಯಾದಲ್ಲಿ ಯಾರು ಜನ ಇರಲಿಲ್ವಾ? ಹಾಗಾದ್ರೆ ರಾಜ್ಯಕ್ಕೆ ನಿಮ್ಮ ಪ್ರಕಾರ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ನಮಗೆ ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಓಕೆ.